आत्मीय वीक्षकरे तमेल्लरिगू स्वागत नम्म YouTube चानल नल्लि इंदिन ई ओंदु वीडियोदल्लि सरकारी नौकरर बहुदिनगळ बेडिकेयाद कनिष्ठ वेतन 34,500 रूपायिगळिगे ऐरिके वीक्षकरे बहळ इंपार्टेंट आद इनफार्मेशन आगिरुत्ते वीडियोन स्टार्ट माडोदक्किंत मुंचे नीवु कोडुव ओंदे ओंदु लाइक नमगे सपोर्ट आगिरुत्ते दयमाडि वीडियोन लाइक माडि अदर जोतेगे नम्म YouTube चानल अन्नु कूड सब्सक्राइब ಮಾಡಿಕೊಳ್ಳಿ ರೀಸೆಂಟ್ ಆಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಅನುಷ್ಠಾನ ಆಗಿದೆ ಹಾಗಾಗಿ ಈಗ ಡಿಎ 8.5% ಇದೆ ಇದೇ ಅಕ್ಟೋಬರ್ 20 ರಂದು ಕೇಂದ್ರ ಸರ್ಕಾರಿ ನೌಕರರಿಗೆ 3ರಿಂದ 4% ಡಿಎ ಹೈಕ್ ಆಗಲಿದೆ ಹಾಗಿದ್ದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಕೂಡ ಡಿಎ ಮತ್ತು ಡಿಆರ್ ಇನ್ಕ್ರೀಸ್ ಆಗುತ್ತೆ ಅದನ್ನು ಕುರಿತು ಕೂಡ ಚರ್ಚೆ ಮಾಡೋಣ ಸೊ ಮೊದಲನೇದಾಗಿ ಇದು ಏನಿದೆ ಕನಿಷ್ಠ ವೇತನ 34,560 ರೂಪಾಯಿ ಅನ್ನೋದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವೀಕ್ಷಕರೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರಲು 2 ವರ್ಷಗಳು ಬೇಕಾಗಿರುವುದರಿಂದ ಈಗಾಗಲೇ ಸಿದ್ಧತೆಗಳನ್ನು ಪ್ರಾರಂಭಿಸಿದರೆ ಮಾತ್ರ 2026 ರ ವೇಳೆಗೆ ಅದನ್ನು ಜಾರಿಗೆ ತರಬಹುದು ಇದಕ್ಕಾಗಿ ಸಂಘಗಳು ಸರ್ಕಾರದ ಮೇಲೆ ನಿರಂತರವಾಗಿ ಒತ್ತಡ ಹೇರುತ್ತಿವೆ ಮಾಹಿತಿಗಳ ಪ್ರಕಾರ ಸರ್ಕಾರದಿಂದ 8ನೇ ವೇತನ ಆಯೋಗದ ಅನುಷ್ಠಾನದ ಕರಡು ಜನವರಿ 1 2026 ರ ಒಳಗೆ ಸಿದ್ಧವಾಗಲಿದೆ ಇದರ ಸಿದ್ಧತೆ ಕೂಡ ನಡೆಯುತ್ತಿದೆ 8ನೇ ವೇತನ ಆಯೋಗದಲ್ಲಿ ಹಲವು ಬದಲಾವಣೆಗಳಾಗಬಹುದು ಎಂದು ಹೇಳಲಾಗಿದೆ 8ನೇ ವೇತನ ಆಯೋಗದ ಘೋಷಣೆಗಾಗಿ ಕೇಂದ್ರ ಸರ್ಕಾರಿ ನೌಕರರು ಬಹಳ ದಿನಗಳಿಂದ ಕಾಯುತ್ತಿದ್ದಾರೆ ಕಾರ್ಮಿಕ ಸಂಘಟನೆಗಳು ಮುಂದಿನ ವೇತನ ಆಯೋಗಕ್ಕಾಗಿ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡುತ್ತಲೇ ಇವೆ ಹಾಗಾಗಿ ಈಗ 8ನೇ ವೇತನ ಆಯೋಗದ ಪ್ರಕಾರ ಕನಿಷ್ಠ ವೇತನ 34,560 ರೂಪಾಯಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ 8ನೇ ವೇತನ ಆಯೋಗದಲ್ಲಿ ಇದೆ ಕನಿಷ್ಠ ವೇತನ ಆಗಬಹುದು ಅನ್ನೋದು ಒಂದು ಹೋಪ್ ಇದೆ ಇದರ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್